ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಒಂದು ರೀತಿಯ ಸ್ಯಾರಿ ಕುಚ್ಚಿನ ಡಿಸೈನನ್ನು ನೋಡೋಣ ವಿತೌಟ್ ಬೇಸ್ ಲೈನನ್ನು ಹಾಕದೆ ನಾವು ಇವತ್ತು ಗ್ರ್ಯಾಂಡ್ ಆಗಿರೋ ಸ್ಯಾರಿ ಕುಚ್ಚಿನ ಡಿಸೈನನ್ನು ನೋಡೋಣ ಫ್ರೆಂಡ್ಸ್ ನೀವೆನೂ ನಮ್ಮ ಚಾನಲ್ನಲ್ಲಿ ವಿಡಿಯೋವನ್ನು ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಕೂಡ ನೀವು ಪ್ರೆಸ್ ಮಾಡೋದರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ ನಾನಿಲ್ಲಿ ಎರಡು ರೀತಿಯಾದ ಬೀಟ್ಸ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ದೊಡ್ಡ ಬೀಡ್ಸು ಒಂದು ಸ್ಮಾಲ್ ಬೀಟ್ಸ್ ಹಾಗೆ ಹನ್ನೊಂದನೇ ನಂಬರ್ ಕ್ರೋಶವನ್ನು ತಗೊಂಡಿದ್ದೀನಿ ಹಾಗೆ ಎರಡು ಕಲರ್ ಥ್ರೆಡ್ ತಗೊಂಡಿದ್ದೀನಿ ತಗೊಂಡಿದೀನಿ ನಾನು ಇಲ್ಲಿ ಡಬಲ್ ಸ್ಟೆಪ್ ತೋರಿಸ್ತೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ ಅಲ್ವಾ ಫ್ರೆಂಡ್ಸ್ ನಾರ್ಮಲ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೋ ಅಂದರೆ ಸೀರೆಯ ಸ್ಟಾರ್ಟಿಂಗಲ್ಲಿ ತಗೋಬೇಕು ಆಮೇಲೆ ಮೂರು ಚೈನನ್ನು ಹಾಕಬೇಕು ಮೂರು ಚೈನನ್ನು ಹಾಕಿ ಆ ಮೂರು ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕನ್ನು ಮಾಡಬೇಕು ಫ್ರೆಂಡ್ಸ್ ನೋಡಿ ಸೀರೆಯನ್ನು ನಾವು ಲಾಕ್ ಮಾಡಬೇಕಾದ್ರೆ ಇಷ್ಟು ಲೂಸಾಗಿ ಆಗಿ ಬಿಡಬೇಡಿ ಫ್ರೆಂಡ್ಸ್ ಹೀಗೆ ಟೈಟ್ ಆಗಿ ಹೇಳ್ಕೊಳ್ಳಿ ಇಲ್ಲಾಂದರೆ ಸೀರೆ ಸುಕ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಇದನ್ನು ಲಾಕನ್ನು ಮಾಡಾದ ಮೇಲೆ ಈಗ ಈ ಈ ರೀತಿಯಾದ ಒಂದು ಬೀಡ್ಸನ್ನು ಲಾಕ್ ಮಾಡ್ತಾ ಇದ್ದೀನಿ ಆ ಬೀಡ್ಸನ್ನು ಫಸ್ಟ್ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು ಹಾಗೆ ಆರು ಚೈನನ್ನು ಹಾಕ್ತಾ ಇದ್ದೀನಿ ಐದು ಆರು ಆರು ಚೈನನ್ನು ಹಾಕಿ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕನ್ನು ಮಾಡಬೇಕು ಹಾಗೆ ಮತ್ತೆ ಬಟ್ಟೆಯನ್ನು ವಾಪಸ್ ತಿರುಗಿಸ್ಕೊಂಡೆ ನೋಡಿದ್ರಲ್ವ ಫ್ರೆಂಡ್ಸ್ ನಾವು ಹೀಗೆ ಹೇಳ್ಕೊಂಡು ಹಾಕ್ತಾಯಿರ್ತೀವಿ ಬಟ್ಟೆಯನ್ನು ವಾಪಸ್ ತಿರುಗಿಸ್ಕೊಂಡು ಮತ್ತೆ ಆರು ಚೈನನ್ನು ಹಾಕೋಬೇಕು ನಾಲ್ಕು ಐದು ಆರು ಆರು ಚೈನನ್ನು ಹಾಕಿ ನಾವು ಆ ಆರು ಚೈನನ್ನು ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಆ ಲಾಕಿಗೆ ಈ ಚೈನನ್ನು ಕೂಡ ಲಾಕನ್ನು ಮಾಡಬೇಕು ಮತ್ತು ಬಟ್ಟೆಯನ್ನು ವಾಪಸ್ ತಿರುಗಿಸ್ಕೊಂಡು ಈಗ ಈ ಎರಡು ಚೈನನ್ನು ಸೇರಿಸ್ಕೊಂಡು ಡಬಲ್ ಕ್ರೋಶನ್ನು ಹಾಕಬೇಕು ಒಂದು ಎರಡು ಮೂರು ನೋಡಿ ಇಲ್ಲಿ ಹನ್ನೆರಡು ಕಂಬವನ್ನು ಹಾಕಿದ್ದೀನಿ ಆ ಹನ್ನೆರಡು ಕಂಬ ಆ ಎರಡು ಚೈನ್ಗೆ ಹಾಕಿದ ಮೇಲೆ ಎಲ್ಲಿವರೆಗೆ ಬರುತ್ತೆ ಆ ಕಂಬದ ಲೆಂತ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕನ್ನು ಮಾಡಬೇಕು ಹಾಗೆ ನಾವಿಲ್ಲಿ ಆರ್ಚಿನ ಸ್ಟಾರ್ಟಿಂಗಲ್ಲಿ ಈ ಬೀಡ್ಸನ್ನು ಹಾಕಿದ್ರಿಂದ ಇನ್ನೊಂದು ಬೀಡ್ಸ್ ಕೂಡ ಹಾಕೋಬೇಕು ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕನ್ನು ಮಾಡಬೇಕು ಆಮೇಲೆ ಆರು ಚೈನನ್ನು ಸಾರಿ ಮೂರು ಚೈನನ್ನು ಹಾಕಬೇಕು ನಮಗಿಲ್ಲಿ ಇಲ್ಲಿ ಕುಚ್ ಕಟ್ಲಿಕ್ಕೆ ಚೈನನ್ನು ಹಾಕೋಬೇಕು ಮತ್ತೆ ನಾವು ಈ ಆರ್ಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಮತ್ತೆ ಮತ್ತೊಂದು ಬೀಟ್ಸ್ ಹಾಕೋಬೇಕು ಹಾಕಿ ಬೀಟ್ಸನ್ನು ಲಾಕ್ ಮಾಡಿ ಮತ್ತು ಬಟ್ಟೆಗೆ ಲಾಕನ್ನು ಮಾಡಬೇಕು ಈಗ ಚೈನನ್ನು ಹಾಕೋಬೇಕು ಬಟ್ಟೆಯನ್ನು ಟೈಟ್ ಆಗಿ ಹಿಡ್ಕೊಂಡು ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕನ್ನು ಮಾಡಬೇಕು ಮತ್ತು ವಾಪಸ್ ಬಟ್ಟೆಯನ್ನು ತಿರುಗಿಸಿಕೊಂಡು ಮತ್ತೆ ಆರು ಚೈನನ್ನು ಹಾಕೋಬೇಕು ಆರು ಚೈನನ್ನು ಹಾಕಿ ನಾವು ಆ ಮುಂಚಿನ ಆರು ಚೈನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆ ಲಾಕನ್ನು ಹಾಕಬೇಕು ಈಗ ಇವೆರಡು ಆರು ಚೈನನ್ನು ಸೇರಿಸ್ಕೊಂಡು ಹನ್ನೆರಡು ಕಂಬವನ್ನು ಹಾಕಬೇಕು ನಾನು ಫಾಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹನ್ನೆರಡು ಕಂಬವನ್ನು ಹಾಕಿದ್ದೀನಿ ಅದಕ್ಕೋಸ್ಕರ ನಾವು ಈಗ ಎಲ್ಲ ಆಚಗೂ ಕೂಡ ಹನ್ನೆರಡು ಕಂಬವನ್ನೇ ಹಾಕಬೇಕು ಮಾಡೋಕ್ಕೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಬೇಗ ಮುಗಿಸ್ಬೋದು ಕೂಡ ನಾನು ನಿಮಗೆ ಇದರಲ್ಲಿ ಡಬಲ್ ಲೇಯರ್ ಇದ್ರ ಮೇಲ್ಗಡೆ ಒಂದು ಸ್ಟೆಪ್ಪನ್ನು ತೋರಿಸ್ತೀನಿ ಇವತ್ತಿನ ವಿಶೇಷ ಅದೇನೆ ಹನ್ನೆರಡು ಕಂಬವನ್ನು ಹಾಕ್ಕೊಂಡು ಬರ್ತೀನಿ ಈಗ ಹನ್ನೆರಡು ಕಂಬ ಆಯಿತು ಮತ್ತು ಆ ಕಂಬ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕನ್ನು ಮಾಡಬೇಕು ನೆಕ್ಸ್ಟು ಯಥ ಪ್ರಕಾರ ದೊಡ್ಡ ಬೀಟ್ಸನ್ನು ಹಾಕಬೇಕು ಬೀಟ್ಸನ್ನು ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕು ಮೂರು ಚೈನು ಮತ್ತು ಬೀಡ್ಸು ಮೂರು ಚೈನನ್ನು ಲಾಕ್ ಮಾಡಬೇಕು ಬಟ್ಟೆಗೆ ಆಮೇಲೆ ಬೀಟ್ಸ್ ಹಾಕಬೇಕು ಮತ್ತು ಇದೇ ದೊಡ್ಡ ಬೀಟ್ಸನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಬೀಟ್ಸನ್ನು ಲಾಕ್ ಮಾಡಿ ಮತ್ತೆ ಆರು ಚೈನನ್ನು ಹಾಕಬೇಕು ಈಗ ಆರ್ಚ್ ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗುತ್ತೆ ಮುಗಿಸ್ಕೊಂಡು ಬರ್ತೀನಿ ನೋಡಿ ಈಗ ಮತ್ತೆ ಹನ್ನೆರಡು ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕು ಮತ್ತು ಬೀಟ್ಸು ಲಾಕ್ ಇಲ್ಲಿಗೆ ಮುಗಿಸೋಣ ಫಸ್ಟ್ ಸ್ಟೆಪ್ಪನ್ನು ಈಗ ನಾವು ಸೆಕೆಂಡ್ ಸ್ಟೆಪ್ಪಿಗೆ ಹೋಗೋ ಸಮಯ ಬೀಟ್ಸನ್ನು ಲಾಕ್ ಮಾಡಬೇಕು ಹಾಗೆ ಮೂರು ಚೈನಿಗೆ ನಾವು ಕ್ಲೋಸನ್ನು ಮಾಡೋಣ ಕ್ಲೋಸ್ ಮಾಡೋದು ಹೇಗೆ ಗೊತ್ತಲ್ಲ ಫ್ರೆಂಡ್ಸ್ ಮೂರು ಚೈನನ್ನು ಹಾಕಿ ಹೀಗೆ ದಾರವನ್ನು ಎಳೆದು ಈ ದಾರವನ್ನು ಟೈಟ್ ಮಾಡಿದ್ರೆ ದಾರ ಟೈಟ್ ಆಗತ್ತೆ ಇಲ್ಲಿ ಮಿಡ್ಲಲ್ಲಿ ಕಟ್ ಮಾಡಿದ್ರೆ ಫುಲ್ ಲಾಕ್ ಆಗಿರುತ್ತೆ ನೋಡಿ ಇಲ್ಲಿ ನಾಟ್ ಆಗಿರುತ್ತೆ ಈಗ ನಮಗೆ ಫಸ್ಟ್ ಸ್ಟೆಪ್ ಮುಗಿತು ನಾವೀಗ ಸೆಕೆಂಡ್ ಸ್ಟೆಪ್ಪಿಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಇಷ್ಟೇ ಮಾಡಿ ನಾವು ಸೀರೆಯ ಮತ್ತೊಂದು ಕಲರಿಂದ ಕುಚ್ಚನ್ನು ಕಟ್ಟಿದ್ರು ಕೂಡ ತುಂಬ ಚೆನ್ನಾಗೆ ಕಾಣಿಸುತ್ತೆ ಫ್ರೆಂಡ್ಸ್ ನಾನೀಗ ಇದಕ್ಕೆ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡೋಣ ಆವಾಗ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಬೇರೆ ಕಲರ್ ದಾರವನ್ನು ತಗೋತಾ ಇದ್ದೀನಿ ಈ ಕಲರ್ ದಾರವನ್ನು ಹಾಕೋಣ ನಿಮಗೆ ಸೀರೆಯಲ್ಲಿ ಯಾವ ಕಲರ್ ಇದೆ ಅದನ್ನು ಹಾಕೊಳ್ಳಿ ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡೋಣ ಈಗ ನಾವು ಕುಚ್ನ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೂರು ಚೈನ್ ಹಾಕಿದ್ವಲ್ಲ ಹಾಕಿದ್ವಲ್ಲ ಮೂರು ಚೈನ್ ಹಾಕ್ಕೋಬೇಕು ಹಾಕೋಬೇಕು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು ಹಾಗೆ ಈ ಬೀಡ್ಸಿನ ಸುತ್ತ ಬರೋ ರೀತಿಯಲ್ಲಿ ಚೈನನ್ನು ಹಾಕೋಬೇಕು ನೋಡ್ಕೊಂಡು ಹಾಕೊಳ್ಳಿ ಇಂತಿಷ್ಟೇ ಚೈನು ಅನ್ನೋದು ಏನು ಇಲ್ಲ ಕೊನೆಗೆ ಆ ಬೀಟ್ಸನ್ನು ನಾವು ಎಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡಬೇಕು ಈಗ ಈ ಆರ್ಚಿನ ಮೊದಲ ಕಂಬಕ್ಕೆ ಒಂದು ಲಾಕನ್ನು ಮಾಡ್ಕೊಳ್ಳಿ ಆಮೇಲೆ ಈ ಸಣ್ಣ ಬೀಡ್ಸನ್ನು ಇಲ್ಲೊಂದು ನಾಲ್ಕು ಬೀಡ್ಸನ್ನು ಹಾಕೋತೀನಿ ಬೀಡ್ಸನ್ನು ತಗೋಬೇಕು ನಾನಿಲ್ಲೊಂದು ಸ್ವಲ್ಪ ತುಂಬ ಸಣ್ಣ ಬೀಡ್ಸ್ ಏನು ತೊಗೊಂಡಿಲ್ಲ ಇಲ್ಲಿ ಜಾಸ್ತಿ ಮಣಿಯನ್ನು ಬರೋದಿಲ್ಲ ಆ ಬೀಟ್ಸ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಬೇಕು ಬೀಡ್ಸ್ ಲಾಕ್ ಆದಮೇಲೆ ಮತ್ತೊಂದು ಬೀಡ್ಸನ್ನು ಹಾಕಬೇಕು ಕರೆಕ್ಟಾಗಿ ನಾವು ಪ್ರತಿ ಕಂಬಕ್ಕೂ ಅಂದ್ಕೊಂಡು ಹಾಕಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕಂದ್ರೆ ಕೆಲವೊಂದು ಬೀಡ್ಸು ಸಣ್ಣ ಕೆಲವೊಂದು ಬೀಡ್ಸ್ ದೊಡ್ಡ ಇರುತ್ತೆ ಆ ಬೀಟ್ಸ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಈಗ ಫಸ್ಟ್ ಒಂದು ಆರ್ಚಿಗೆ ಹಾಕ್ಬಿಟ್ರೆ ನಮಗೆ ಲೆಕ್ಕ ಸಿಕ್ಬಿಡುತ್ತೆ ಇಷ್ಟು ಮಣಿಯನ್ನ ಹಾಕಬೇಕು ಅಂತ ನೀವು ಹಾಕದೆ ಎಲ್ಲ ಕಂಬಕ್ಕೂ ಹನ್ನೆರಡು ಕಂಬ ಇದೆ ಹನ್ನೆರಡು ಬೀಡ್ಸನ್ನು ಹಾಕ್ತೀನಿ ಅಂದರೆ ಆ ಬೀಡ್ಸ್ ಜಾಸ್ತಿ ಆಗುತ್ತೆ ಆರ್ಚ್ ನಮಗೆ ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗೆ ಪ್ರತಿಯೊಂದಕ್ಕೂ ಕೂಡ ಬೀಡ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ತಾ ಬರ್ತೀನಿ ಈ ಬೀಡ್ಸ್ ಒಂದು ಸ್ವಲ್ಪ ದೊಡ್ಡಕ್ಕಿರೋದ್ರಿಂದ ದೂರ ದೂರ ಅಂತಾನೆ ಅನಿಸುತ್ತೆ ಬಟ್ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ಅನಿಸುತ್ತಲ್ಲ ಅಂದ್ಕೊಂಡು ಇವತ್ತು ಇಷ್ಟು ದೊಡ್ಡ ಬೀಡ್ಸನ್ನು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಆರ್ಚ್ನ ಸುತ್ತನೂ ಕೂಡ ಬಂದಿದೆ ನಾವಿಲ್ಲಿ ವಿತೌಟ್ ಬೇಸ್ ಆಗಿದ್ದರಿಂದ ಈ ಆರ್ಚ್ ಸ್ವಲ್ಪ ಸೊಟ್ಟ ಬರುತ್ತಲ್ಲ ಬೀಡ್ಸು ಕೂಡ ಸೊಟ್ಟ ಬಂದಿದ್ದರಿಂದ ಏನು ಒಂಥರ ಚೆನ್ನಾಗೆ ಕಾಣಿಸುತ್ತೆ ನನಗಿಲ್ಲಿ ಏಳು ಬೀಟ್ಸ್ ಲಾಕ್ ಆಗಿದೆ ಹಾಗೆ ಈಗ ಈ ದೊಡ್ಡ ಬೀಡ್ಸಿನ ಸುತ್ತ ಬರೋ ರೀತಿಯಲ್ಲಿ ಚೈನು ನಾನು ಅವಾಗ ಅಲ್ಲಿ ಐದು ಚೈನ್ ಹಾಕಿ ಲಾಕ್ ಮಾಡಿದ್ದೆ ಐದು ಚೈನ್ ಆದರೆ ಸಾಕಾಗತ್ತೆ ನಿಮ್ಗೆ ಸರಿ ಲೆಕ್ಕ ಸಿಕ್ಬಿಟ್ರೆ ಫ್ರೆಂಡ್ಸ್ ನೆಕ್ಸ್ಟ್ ಬೇಗ ಬೇಗ ಹಾಕೊಂಡು ಹೋಗ್ಬೋದು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಈಗ ಇಲ್ಲಿ ಚೈನ್ ಇದ್ದಲ್ಲಿ ಲಾಕ್ ಕೂಡ ಮಾಡಬಹುದು ಇಲ್ಲ ಮೂರು ಚೈನ್ ಅನ್ನು ಕೂಡ ಹಾಕೊಬಹುದು ಆ ಮೂರು ಚೈನನ್ನು ಎಲ್ಲಿ ಲಾಕ್ ಮಾಡಿದೀವೋ ಅಲ್ಲಿಗೆ ಲಾಕ್ ಮಾಡಬೇಕು ಹಾಗೆ ಬೀಟ್ಸಿನ ಸುತ್ತ ಬರೋ ರೀತಿಯಲ್ಲಿ ಮತ್ತೆ ಐದು ಚೈನನ್ನು ಹಾಕಿ ಬೀಡ್ಸನ್ನು ಎಲ್ಲಿ ಲಾಕ್ ಮಾಡಿದ್ದೀವಿ ಅಲ್ಲಿಗೆ ಲಾಕು ಇಲ್ಲಿ ಆರ್ಚಿನ ಫಸ್ಟ್ ಕಂಬಕ್ಕೆ ಒಂದು ಲಾಕನ್ನು ಮಾಡ್ಕೊಬೇಕು ಅಂದರೆ ಆ ಹೈಟಿಗೆ ತಂದ್ಕೊಬೇಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಲಾಕನ್ನು ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಬೀಡ್ಸನ್ನೇ ನಾವು ಸ್ಟಾರ್ಟ್ ಮಾಡ್ಬೋದು ಈಗ ಬೀಡ್ಸನ್ನು ಲಾಕ್ ಮಾಡ್ತಾ ಬರೋಣ ನೋಡಿ ಆರ್ಚಿನ ಸುತ್ತ ಈಗ ಬೀಡ್ಸ್ ಲಾಕ್ ಆಯಿತು ಮತ್ತು ಬೀಡ್ಸಿನ ಸುತ್ತ ಈಗ ಐದು ಚೈನು ನೀವು ಐದೇ ಚೈನ್ ಬರಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ನೀವು ಯಾವ ರೀತಿಯ ಬೀಡ್ಸನ್ನು ಹಾಕಿದ್ದೀರಾ ಅದರ ಮೇಲೆ ಡಿಪೆಂಡಾಗಿರುತ್ತೆ ಫ್ರೆಂಡ್ಸ್ ನಾನು ಈ ಬೀಡ್ಸನ್ನೆಲ್ಲ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಿಂದ ತರಿಸ್ಕೊಂಡಿದ್ದೀನಿ ನೀವು ಕೂಡ ಬೇಕಾದರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಕಳಿಸ್ತಾರೆ ಬಿಡ್ಸಿನ ಸುತ್ತ ಚೈನ್ ಆದಮೇಲೆ ಮೂರು ಚೈನ್ ಇದ್ದಲ್ಲಿ ಮತ್ತೆ ಮೂರು ಚೈನನ್ನು ಹಾಕಬೇಕು ಆ ಮೂರು ಚೈನ್ ಎಲ್ಲಿಗೆ ಲಾಕ್ ಆಗಿದೆಯೋ ಅಲ್ಲಿಗೆ ಲಾಕ್ ನೋಡಿ ಫುಲ್ ಮುಗಿಸ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ನಾನೀಗ ಇದಕ್ಕೆ ಕುಚ್ಚನ್ನು ಕಟ್ಕೊಂಡು ಬರ್ತೀನಿ ಕುಚ್ಚನ್ನು ಕಟ್ಕೊಂಡು ಬರೋಂದು ಒಳಗಡೆ ನಾನು ಇದನ್ನು ಬ್ರೀಫಾಗಿ ನಿಮಗೆ ಈ ಕುಚ್ಚಿನ ಡಿಸೈನನ್ನು ಹೇಳ್ಬಿಡ್ತೀನಿ ಫಸ್ಟು ಮೂರು ಚೈ ಫಸ್ಟು ದಾರವನ್ನು ಬಟ್ಟೆಗೆ ತೊಗೋಬೇಕು ಮೂರು ಚೈನು ಲಾಕು ಒಂದು ಬೀಡ್ಸು ಬೀಡ್ಸನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ ಹಾಗೆ ಆರು ಚೈನನ್ನು ಹಾಕಿ ಆರು ಚೈನನ್ನು ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ ಮತ್ತು ಬಟ್ಟೆಯನ್ನು ತಿರುಗಿಸ್ಕೊಂಡು ಮತ್ತು ಆರು ಚೈನನ್ನು ಹಾಕಿ ವಾಪಸ್ ಇಲ್ಲಿಗೆ ಲಾಕ್ ಮಾಡಿ ಹಾಗೆ ಇದಕ್ಕೆ ಎಷ್ಟು ಕಂಬ ಈಗ ನಿಮ್ಮ ಆರು ಚೈನು ನಮ್ಮ ಆರು ಚೈನಿಗೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅದಕ್ಕೆ ಎಷ್ಟು ಕಂಬ ಬರುತ್ತೆ ಅಂತ ನೋಡಿಕೊಂಡು ಕಂಬವನ್ನು ಹಾಕ್ಕೊಳ್ಳಿ ಆ ಕಂಬದ ಲೆಂತನ್ನು ನೋಡಿಕೊಂಡು ಬಟ್ಟೆಯ ಮುಂದಕ್ಕೆ ಲಾಕ್ ಮಾಡಿ ಹಾಗೆ ಬೀಟ್ಸು ಬೀಟ್ಸನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ ಹಾಗೆ ಮೂರು ಚೈನು ಮತ್ತು ಮೂರು ಚೈನನ್ನು ಲಾಕ್ ಮಾಡಿದ ಮೇಲೆ ಬೀಟ್ಸು ಬೀಟ್ಸನ್ನು ಲಾಕ್ ಮಾಡಿ ಬೀಟ್ಸನ್ನು ಬಟ್ಟೆಗೆ ಲಾಕ್ ಮಾಡಬೇಕು ಹೀಗೆ ಇದು ಮುಂದುವರಿತಾ ಹೋಗುತ್ತೆ ಇಲ್ಲಿಗೆ ಫಸ್ಟ್ ಸ್ಟೆಪ್ ಈ ರೀತಿಯಾದರೆ ಸೆಕೆಂಡ್ ಸ್ಟೆಪ್ಪನ್ನು ನಾವು ಮೂರು ಚೈನು ಇದ್ದಲ್ಲಿ ಮೂರು ಚೈನನ್ನೇ ಹಾಕೋಬೋದು ಇಲ್ಲ ಅಂತಂದರೆ ಆ ಮೂರು ಚೈನಿಗೆ ಲಾಕನ್ನು ಮಾಡ್ಬೋದು ಬೀಡ್ಸಿಂದ ಸುತ್ತ ಬರೋ ರೀತಿಯಲ್ಲಿ ಚೈನನ್ನು ಹಾಕೋ ಹಾಕೋಬೇಕು ನನ್ನ ಬೀಡ್ಸಿಗೆ ಐದು ಚೈನ್ ಬಂದಿದೆ ನಿಮ್ಮ ಬೀಡ್ಸ್ ದೊಡ್ಡಕ್ಕಿದ್ರೆ ಇನ್ನೂ ಜಾಸ್ತಿ ಬರ್ಬೋದು ಇಲ್ಲ ಸ್ವಲ್ಪ ಕಡಿಮೆನೂ ಕೂಡ ಬರ್ಬೋದು ಹಾಗೆ ಈ ಬೀಡ್ಸ್ ನಾನಿಲ್ಲಿ ಮೇಲ್ಗಡೆ ಹಾಕಿರೋ ಬೀಡ್ಸು ಸ್ವಲ್ಪ ದೊಡ್ಡಕ್ಕಿದ್ರಿಂದ ಪ್ರತಿ ಕಂಬಕ್ಕೂ ಕೂಡ ಬೀಟ್ಸ್ ಬರೋದಿಲ್ಲ ನಾನಿಲ್ಲಿ ಇಲ್ಲಿ ಹನ್ನೆರಡು ಕಂಬವನ್ನ ಹಾಕಿದ್ದೀನಿ ಏಳು ಬೀಟ್ಸು ಬಂದಿದೆ ಹಾಗೆ ಬೀಟ್ಸ್ ಮೇಲೆ ಚೈನು ಚೈನಿಂದ ಮೇಲ್ಗಡೆ ಮೂರು ಚೈನನ್ನು ಹಾಕಿ ಲಾಕನ್ನು ಮಾಡಿದ್ದೀನಿ ಮತ್ತು ಮತ್ತೆ ಬೀಟ್ಸ್ ಮೇಲ್ಗಡೆ ಚೈನು ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ ಒಂದು ಒಂದೂವರೆ ಗಂಟೆಗಳಲ್ಲಿ ಇದನ್ನ ಮುಗಿಸ್ಬಿಡ್ಬೋದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದಕ್ಕೆ ನಾನೂರಿಂದ ಐನೂರು ಐನೂರ ಐವತ್ತರೊಡಿಗೂ ಕೂಡ ಚಾರ್ಜನ್ನು ಮಾಡ್ಬೋದು ಫ್ರೆಂಡ್ಸ್ ಇಷ್ಟ ಲೈಕ್ ಮಾಡಿ ನಾನು ಇದಕ್ಕೆ ಕುಚ್ಚನ್ನು ಕಟ್ಕೊಂಡು ಫೈನಲ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕೂಚ್ ಕಟ್ಟಿದ ಮೇಲೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾವು ಡಬಲ್ ಕೇಸರಿ ಕಲರು ಮತ್ತು ಪರ್ಪಲ್ ಕಲರ್ ಎರಡರಲ್ಲೂ ಕಟ್ಕೊಬೋದು ನಾನಿಲ್ಲಿ ಪರ್ಪಲಲ್ಲಿ ಮಾತ್ರ ಕಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ವಿಡಿಯೋ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ ಹೊಸ ಹೊಸ ಡಿಸೈನ್ಗಳಿಗೆ ಡಿಸೈನ್ಗಳಲ್ಲಿ ಮತ್ತೆ ಸಿಗ್ತೀನಿ